addition rule of probability. ಈ ಒಂದು ಅಡಿಷನ್ ರೂಲ್ ಆಫ್ ಪ್ರೊಬಿಲಿಟಿ ಒಂದು ಉದಾಹರಣೆ ಮುಖಾಂತರ ತಿಳ್ಕೊಳ್ಳೋಣ ಒಂದು ಚೀಲವನ್ನ ತೆಗೆದುಕೊಂಡಿದ್ದೇನೆ ಆ ಒಂದು ಚೀಲದಲ್ಲಿ ಎಂಟು ಹಸಿರು ಗಣವನ್ನ ಹಾಕಿದ್ದೇನೆ ಒಂಬತ್ತು ಹಸಿರು ಗೋಲಗಳನ್ನು ಹಾಕಿದ್ದೇನೆ ಐದು ಹಳದಿ ಘನಗಳನ್ನು ಹಾಕಿದ್ದೇನೆ ಏಳು ಹಳದಿ ಗೋಲವನ್ನ ಹಾಕಿದ್ದೇನೆ ಒಟ್ಟು ಇಪ್ಪತ್ತೊಂಬತ್ತು ಒಟ್ಟು ಇಪ್ಪತ್ತೊಂಬತ್ತು ವಸ್ತುಗಳನ್ನ ಅದರಲ್ಲಿ ಹಾಕಿದ್ದೇನೆ ಎಣಿಸ್ಕೊಳ್ಳಿ ಒಂದ್ಸರಿ ಎಂಟು ಒಂಬತ್ತು ಹದಿನೇಳು ಹದಿನೇಳು ಐದು ಇಪ್ಪತ್ತೆರಡು ಇಪ್ಪತ್ತೆರಡು ಐದು ಇಪ್ಪತ್ತೊಂಬತ್ತು ಒಟ್ಟು ಇಪ್ಪತ್ತೊಂಬತ್ತು ವಸ್ತುಗಳನ್ನ ಒಂದು ಚೀಲದಲ್ಲಿ ಹಾಕಿದ್ದೇನೆ ಆ ಚೀಲದಲ್ಲಿ ಹಾಕಿ ಚೆನ್ನಾಗಿ ಅದನ್ನ ಕುಲ್ಕಿದ್ದೇನೆ ಕುಲ್ಕಿದ್ದಾದ್ಮೇಲೆ ಈಗ ನಾನು ಯನ್ನ ಕಂಡಿಡಿಬೇಕು ಆ ಕಂಡಿಡಿಯುವಂತಹ ಪ್ರಾಬಬಿಲಿಟಿ ಯಾವ್ದು ಅಂತ ನೋಡ್ತಾ ಹೋಗೋಣ ಪ್ರಾಬಬಿಲಿಟಿ ಆಫ್ ಘನ ಘನವನ್ನ ಹೊರತೆಗೆಯುವಂತಹ ಒಂದು ಸಂಭವನೀಯತೆ ಘನ ಪ್ರಾಬಿಲಿಟಿ ಆಫ್ ಘನ ಇಸ್ ಈಕುಲ್ ಟು ಎಷ್ಟು ಈಗಾಗಲೇ ನೋಡಿದ್ದೇವೆ ಇಲ್ಲಿ ಘನಗಳನ್ನ ಅಂತ ನೋಡಿದಾಗ ಎಂಟು ಇದು ಘನ ಐದು ಸಹ ಘನ ಅಂದ್ರೆ ಟೋಟಲಿ ಎಷ್ಟಪ್ಪ ಅಂತ ಅಂದ್ರೆ ಎಂಟು ಒಂದು ಐದು ಹದಿಮೂರು ಘನಗಳಿದಾವೆ ಟೋಟಲಿ ಆ ಚೀಲದಲ್ಲಿ ಹದಿಮೂರು ಘನಗಳಿದಾವೆ ಒಟ್ಟು ಅಲ್ಲಿರ್ತಕ್ಕಂಥ ವಸ್ತುಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ವಸ್ತುಗಳಲ್ಲಿ ನಾವು ಹದಿಮೂರು ವಸ್ತುಗಳನ್ನ ಹೊರತೆಗೆಬಹುದು ಅಂದ್ರೆ ಹದಿಮೂರು ಘನಗಳಿರೋದ್ರಿಂದ ಹದಿಮೂರು ಚಾನ್ಸಸ್ ಇರುತ್ತೆ ಅದರಿಂದ ಘನವನ್ನ ಹೊರತೆಗೆಯುವಂತಹ ಒಂದು ಸಂಭವನೀಯತೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತೊಂಬತ್ತನೇ ಹದಿಮೂರು ಪ್ರಾಬಬಿಲಿಟಿ ಆಫ್ ಎಲ್ಲೋ ಎಲ್ಲೋ ವಸ್ತುಗಳನ್ನು ಹೊರತೆಗೆಯುವಂತಹ ಒಂದು ಸಂಭವನೀಯತೆ ಎಲ್ಲೋ ಅಂದರೆ ಆಗಲೇ ಹೇಳಿದ್ವಿ ಹಳದಿ ವಸ್ತುಗಳನ್ನು ಹೊರತೆಗೆಯುವಂತಹ ಒಂದು ಸಂಭವನೀಯತೆ ಅದು ಘನ ಆದರೂ ಆಗಿರ್ಬೋದು ಗೋಳ ಆದರೂ ಆಗಿರ್ಬೋದು ಯಾವುದಾದ್ರೂ ಸರಿ ಹಳದಿ ವಸ್ತುವನ್ನು ಹೊರಗಡೆ ತೆಗೆಯುವಂತಹ ಸಂಭವನೀಯತೆ ಆಗಿರಬೇಕು ಈಗ ಅದನ್ನು ಕಂಡುಹಿಡಿಯೋಣ ಹಳದಿ ವಸ್ತುಗಳನ್ನು ಕಂಡುಹಿಡಿಯುವಂತಹ ಒಂದು ಸಂಭವನೀಯತೆ ಈಗಾಗಲೇ ಟೋಟಲ್ ಎಷ್ಟಿದೆಯಪ್ಪ ಅಂದರೆ ಇಪ್ಪತ್ತೊಂಬತ್ತು ವಸ್ತುಗಳದರಲ್ಲಿದ್ದಾವೆ ಅದರಲ್ಲಿ ಹಳದಿ ವಸ್ತುಗಳು ಎಷ್ಟಿದಾವೆ ಅಂತ ಒಂದ್ಸರಿ ನೋಡ್ಕೊಳ್ಳಿ ಹಳದಿ ವಸ್ತುಗಳು ಏಳು ಪ್ಲಸ್ ಐದು ಹನ್ನೆರಡು ಹನ್ನೆರಡು ಹಳದಿ ವಸ್ತುಗಳು ಇದ್ದಾವೆ ಆದ್ರಿಂದ ಅಲ್ಲಿ ಎಷ್ಟಪ್ಪ ಅಂತಂದ್ರೆ ಹನ್ನೆರಡು ಹಳದಿ ವಸ್ತುಗಳನ್ನು ಹೊರತೆಗೆಯುವಂತಹ ಸಂಭವನೀಯತೆ ಎಷ್ಟಪ್ಪ ಅಂದ್ರೆ ಪ್ರಾಬಬಲಿಟಿ ಆಫ್ ಎಲ್ಲೋ ಇಸ್ ಈಕ್ವಲ್ ಟು ಹನ್ನೆರಡು ಬಾಗಿಸು ಇಪ್ಪತ್ತೊಂಬತ್ತು ಅಥವಾ ಇಪ್ಪತ್ತೊಂಬತ್ತನೇ ಹನ್ನೆರಡು ಆಗಿದೆ ಈಗ ಪ್ರಾಬಬಿಲಿಟಿ ಆಫ್ ಹಳದಿ ಘನವನ್ನ ತೆಗಿಬೇಕು ಹಳದಿ ಘನ ಹಳದಿ ಘನವನ್ನ ಮಾತ್ರ ತೆಗಿಬೇಕು ಟೋಟಲ್ ಎಷ್ಟಿದೆಯಪ್ಪ ಅಂದ್ರೆ ಇಪ್ಪತ್ತೊಂಬತ್ತು ವಸ್ತುಗಳಲ್ಲಿ ಹಳದಿ ಘನ ಎಷ್ಟಿದೆಯಪ್ಪ ಅಂದ್ರೆ ಐದು ಇಪ್ಪತ್ತೊಂಬತ್ತನೇ ಐದು ಹಳದಿ ಘನ ಹೊರತೆಗೆಯುವಂತಹ ಒಂದು ಸಂಭವನೀಯತೆ ಆಗಿದೆ ಇನ್ನೂ ಒಂದ್ ಸ್ವಲ್ಪ ಮುಂದುವರೆದು ಪ್ರಾಬಬಿಲಿಟಿ ಆಫ್ ಹಳದಿ ಅಥವಾ ಪ್ರಾಬಬಿಲಿಟಿ ಆಫ್ ಎಲ್ಲೋ ಹಳದಿ ಅಥವಾ ಹಳದಿ ಅಥವಾ ಯಾವುದೇ ಬಣ್ಣದ ಒಂದು ಕ್ಯೂಬ್ ಯಾವುದೇ ಬಣ್ಣದ ಕ್ಯೂಬ್ ಇದನ್ನ ಹೊರ ತೆಗಿಬೇಕು ಇದರ ಸಂಭವನೀಯತೆ ಎಷ್ಟು ಪ್ರಾಬಬಿಲಿಟಿ ಆಫ್ ಎಲ್ಲೋ ಅಥವಾ ಕ್ಯೂಬ್ ಕ್ಯೂಬ್ ಅನ್ನ ಹೊರ ತೆಗಿಬೇಕು ಆದ್ರೆ ಆ ಕ್ಯೂಬ್ ಯಾವುದೇ ಬಣ್ಣದ ಆಗಿರಬಹುದು ಹಳದಿ ಬಣ್ಣದಾದ್ರೂ ಆಗಿರಬಹುದು ಅಥವಾ ಹಸಿರು ಬಣ್ಣದಾದ್ರೂ ಆಗಿರಬಹುದು ಇದನ್ನ ಕಂಡು ನಾವು ಒಂದು ವೆನ್ನನ ನಕ್ಷೆಯನ್ನು ನಾವಿಲ್ಲಿ ಬಳಸಿಕೊಳ್ಳೋಣ ಇಲ್ಲಿ ಒಟ್ಟು ಕ್ಯೂಬ್ಸ್ ಎಷ್ಟಿದೆ ಅಂತ ಫಸ್ಟ್ ನೋಡಿ ಅಂದ್ರೆ ಇಲ್ಲಿ ಹದಿಮೂರು ಕ್ಯೂಬ್ಸ್ ಇದೆ ಇಲ್ಲೇ ನೋಡ್ಕೊಳ್ಳಿ ಎಂಟು ಮತ್ತೆ ಐದು ಎಂಟು ಮತ್ತೆ ಐದು ಹದಿಮೂರು ಕ್ಯೂಬ್ಸ್ ಇದೆ ಜೊತೆಯಲ್ಲಿ ಹಳದಿ ವಸ್ತುಗಳು ಎಷ್ಟಿದಾವೆ ಹನ್ನೆರಡು ಹಳದಿ ವಸ್ತುಗಳಿದಾವೆ ಈಗ ಈ ಹಳದಿ ವಸ್ತುಗಳಲ್ಲಿ ಕ್ಯೂಬ್ ಸಹ ಇದೆ ಐದು ಕ್ಯೂಬ್ ಇದೆ ಐದು ಕ್ಯೂಬ್ಸ್ ಇದೆ ಈ ಹಳದಿ ವಸ್ತುಗಳಲ್ಲಿ ಐದು ಕ್ಯೂಬ್ಸ್ ಇದೆ ಹಾಗಾದ್ರೆ ಈಗ ಇದರ ಸಂಭವನೀಯತೆಯನ್ನ ನಾವು ಕಂಡಿಡಿಬೇಕು ಇದರ ಸಂಭವನೀಯತೆಯನ್ನ ನಾವು ಕಂಡಿಡಿಬೇಕಾದ್ರೆ ನಮ್ಗೆ ಗೊತ್ತಿದೆ ಒಟ್ಟು ವಸ್ತುಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಒಟ್ಟು ವಸ್ತುಗಳ ಸಂಖ್ಯೆ ಇಪ್ಪತ್ತ ಒಂಬತ್ತು ಅದರಲ್ಲಿ ಎಲ್ಲೋ ಎಲ್ಲೋ ಬಣ್ಣದ ವಸ್ತುಗಳು ಎಷ್ಟಪ್ಪ ಈಗಾಗ್ಲೇ ಅಲ್ಲಿ ಎಳದಿ ಬಣ್ಣದ ವಸ್ತುಗಳು ಎಲ್ಲೋ ಬಣ್ಣದ ವಸ್ತುಗಳು ಎಷ್ಟಪ್ಪ ಅಂದ್ರೆ ಹನ್ನೆರಡಿದೆ ಇದೆ ಪ್ಲಸ್ ಯಾವ್ದಾದ್ರೂ ಕ್ಯೂಬ್ ಟೋಟಲಿ ಕ್ಯೂಬ್ಸ್ ಎಷ್ಟಿದೆಯಪ್ಪ ಅಂದ್ರೆ ಎಂಟು ಐದು ಹದಿಮೂರು ಎಂಟು ಐದು ಹದಿಮೂರು ಆದ್ರೆ ಇಲ್ಲಿ ಇಲ್ಲಿ ನೋಡಿ ಈ ಎಣ್ಣೆ ನಕ್ಷೆನ ನೋಡಿ ಇಲ್ಲಿ ಈ ಒಂದು ಜಾಗದಲ್ಲಿ ಒಂದು ಓವರ್ ಲ್ಯಾಪ್ ಆಗಿದೆ ಈ ಒಂದು ಹದಿಮೂರು ಅಂತಕ್ಕಂಥದ್ದು ನಮಗೆ ಗೊತ್ತಿದೆ ಏನಪ್ಪಾ ಅಂದ್ರೆ ನಂಬರ್ ಆಫ್ ಕ್ಯೂಬ್ಸ್ ಇದು ಇದು ನಂಬರ್ ಆಫ್ ಕ್ಯೂಬ್ಸ್ ಇದು ಹನ್ನೆರಡು ಎಷ್ಟಪ್ಪ ಹನ್ನೆರಡು ಏನಪ್ಪ ಅಂತಂದರೆ ಎಲ್ಲೋ ವಸ್ತುಗಳು ನಂಬರ್ ಆಫ್ ಎಲ್ಲೋ ಎಲ್ಲೋ ವಸ್ತುಗಳು ಈ ಐದು ಎಲ್ಲೋ ವಸ್ತುಗಳಲ್ಲೇ ಘನ ಸೇರ್ಕೊಂಡ್ಬಿಟ್ಟಿದೆ ಈಗ ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂದ್ರೆ ಈ ಐದನ್ನ ನಾವು ಘನದಿಂದ ರಿಮೂವ್ ಮಾಡಬೇಕು ಈ ಘನ ವಸ್ತುವಿನಿಂದ ರಿಮೂವ್ ಮಾಡಬೇಕು ಐದನ್ನ ಘನ ವಸ್ತುವಿನಿಂದ ರಿಮೂವ್ ಮಾಡಿದಾಗ ಹದಿಮೂರಲ್ಲಿ ಐದು ಹೋದ್ರೆ ಐದನ್ನ ಕಳೀರಿ ಎಷ್ಟಪ್ಪ ಅಂದ್ರೆ ಎಂಟು ಎಂಟು ಘನಗಳು ಉಳ್ಕೊಳ್ತವೆ ಇಲ್ಲಿ ಹನ್ನೆರಡರಲ್ಲಿ ಐದು ವಸ್ತುಗಳನ್ನ ಬಿಡಿ ಅಂದ್ರೆ ಏಳು ಎಲ್ಲೋ ವಸ್ತುಗಳು ಉಳ್ಕೊಳ್ತವೆ ಹಾಗಾದ್ರೆ ಇಲ್ಲಿ ಓವರ್ಲ್ಯಾಪ್ ಆಗಿರ್ತಕ್ಕಂಥದ್ದನ್ನ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಕಳಿಬೇಕಾಗತ್ತೆ ಓವರ್ಲ್ಯಾಪ್ ಆಗಿರ್ತಕ್ಕಂಥದ್ದು ಇಲ್ಲಿ ಕಳೆದು ನಾವು ಬರೀಬೇಕಾಗತ್ತೆ ಇಲ್ಲಿ ಓವರ್ಲ್ಯಾಪ್ ಎಷ್ಟಾಗಿದೆ ಅಂದ್ರೆ ಐದು ಅದು ಯಾವ್ದಪ್ಪಾ ಅಂದ್ರೆ ಹಳದಿ ಬಣ್ಣದ ವಸ್ತುಗಳೇ ಹಾಗೆ ಈಗ ಇದನ್ನ ಕಳೆದು ಬರೆದ್ರೆ ನಮ್ಗೆ ಎಷ್ಟಾಗ್ತದಪ್ಪ ಅಂದ್ರೆ ಇಪ್ಪತ್ತೈದು ಮೈನಸ್ ಐದು ಅಂದ್ರೆ ಹನ್ನೆರಡು ಪ್ಲಸ್ ಹದಿಮೂರು ಇಪ್ಪತ್ತೈದು ಮೈನಸ್ ಐದು ಅಂದ್ರೆ ಇಪ್ಪತ್ತು ಇಪ್ಪತ್ತು ಬೈ ಇಪ್ಪತ್ತೊಂಬತ್ತು ಬರುತ್ತೆ ಪ್ರಾಬಬಲಿಟಿ ಆಫ್ ಎಲ್ಲೋ ಅಥವಾ ಕ್ಯೂಬ್ ಎಷ್ಟಪ್ಪ ಅಂದ್ರೆ ಇಪ್ಪತ್ತೊಂಬತ್ತನೇ ಇಪ್ಪತ್ತಾಗ್ತದೆ ಇದನ್ನ ಇನ್ನೂ ಸರಳೀಕರಣಗೊಳಿಸೋಣ ಇದನ್ನ ಬಿಡಿಸ್ಕೊಳ್ಳೋಣ ಹನ್ನೆರಡು ಬೈ ಇಪ್ಪತ್ತೊಂಬತ್ತು ಪ್ಲಸ್ ಹದಿಮೂರು ಬೈ ಇಪ್ಪತ್ತೊಂಬತ್ತು ಮೈನಸ್ ಐದು ಬೈ ಇಪ್ಪತ್ತ ಒಂಬತ್ತು ಅಡಿಷನ್ ರೂಲ್ ಅನ್ನ ನಾವು ಕಂಡಿಟ್ಕೊಳ್ಳೋಣ ಕಂಡಿಟ್ಕೊಳ್ಳೋದಕ್ಕೋಸ್ಕರ ಇದನ್ನ ನಾನು ಬಿಡಿಸಿದ್ದೇನೆ ನಾವು ಜನರಲ್ ಫಾರ್ಮುಲಾ ಅಡಿಷನ್ ರೂಲ್ ಅನ್ನ ಕಂಡೋದಕ್ಕೋಸ್ಕರ ಈಗ ನಾವು ಪ್ರಾಬಬಲಿಟಿ ಆಫ್ ಈಗಾಗಲೇ ಗೊತ್ತಿದೆ ಪ್ರಾಬಬಲಿಟಿ ಆಫ್ ಎಲ್ಲೋ ಅಥವಾ ಕ್ಯೂಬ್ ಘನ ಅಂತ ಗೊತ್ತಾಗಿದೆ ಈಗ ಎಲ್ಲೋನ ನಾವು ಎ ಅಂತ ತೆಗೆದುಕೊಳ್ಳೋಣ ಪ್ರಾಬಬಿಲಿಟಿ ಆಫ್ ಎ ಆರ್ ಈ ಕ್ಯೂಬ್ ಅನ್ನ ಬಿ ಅಂತ ತಗೊಳ್ಳೋಣ ತೆಗೆದುಕೊಂಡಾಗ ಈ ಇಪ್ಪತ್ತೊಂಬತ್ತನೇ ಹನ್ನೆರಡು ಯಾವ್ದಪ್ಪ ಅಂದ್ರೆ ಪ್ರಾಬಬಲಿಟಿ ಆಫ್ ಎಲ್ಲೋ ಪ್ರಾಬಬಿಲಿಟಿ ಆಫ್ ಎಲ್ಲೋ ಅದನ್ನ ಎ ಅಂತ ತೆಗೆದುಕೊಳ್ತಾ ಇದ್ದೇನೆ ಇಪ್ಪತ್ತೊಂಬತ್ತನೇ ಹದಿಮೂರು ಇದು ಯಾವ್ದಪ್ಪ ಅಂದ್ರೆ ಪ್ರಾಬಬಿಲಿಟಿ ಆಫ್ ಘನ ಅದರಿಂದ ಪ್ರಾಬಬಿಲಿಟಿ ಆಫ್ ಬಿ ಅಂತ ತೆಗೆದುಕೊಳ್ತಾ ಇದ್ದೇನೆ ಮೈನಸ್ ಈ ಇಪ್ಪತ್ತೊಂಬತ್ತನೇ ಐದು ಯಾವ್ದಪ್ಪ ಅಂದರೆ ಇವೆರಡು ಓವರ್ಲ್ಯಾಪ್ ಆಗಿರತಕ್ಕಂಥದ್ದು ಓವರ್ಲ್ಯಾಪ್ ಆಗಿರೋದ್ರಿಂದ ಎ ಅಂಡ್ ಬಿ ಎ ಮತ್ತು ಬಿ ಎರಡಕ್ಕೂ ಸೇರಿರೋದ್ರಿಂದ ಪ್ರಾಬಬಲಿಟಿ ಆಫ್ ಎ ಆ್ಯಂಡ್ ಬಿ ಪ್ರಾಬಬಲಿಟಿ ಆಫ್ ಎ ಆ್ಯಂಡ್ ಬಿ ಅಂತ ನಾನು ಬರಿತಾ ಇದ್ದೇನೆ ಇದು ಅಡಿಷನ್ ರೂಲ್ ಇದು ಈ ಅಡಿಷನ್ ರೂಲನ್ನು ನಾವು ಇದು ಮಾಡಿಕೊಂಡಾಗ ನಮಗೆ ಸುಲಭವಾಗಿ ಈ ಒಂದು ಪ್ರಾಬಬಲಿಟಿಯನ್ನು ನಾವು ಕಂಡು ಎ ಆರ್ ಬಿ ಅಡಿಷನ್ ರೂಲನ್ನು ನಾವು ತೆಗೆದುಕೊಂಡಾಗ ಪ್ರಾಬಬಲಿಟಿ ಆಫ್ ಎ ಆರ್ ಬಿ ಎ ಅಥವಾ ಬಿ ಅಂತಂದಾಗ ಪ್ರಾಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಬಲಿಟಿ ಆಫ್ ಬಿ ಮೈನಸ್ ಪ್ರಾಬಬಲಿಟಿ ಆಫ್ ಎ ಆ್ಯಂಡ್ ಬಿ ಈ ಎ ಎಂಡ್ ಬಿ ಯಾವುದಪ್ಪ ಅಂದರೆ ಇಲ್ಲಿ ಓವರ್ ಲ್ಯಾಪ್ ಆಗಿರ್ತಕ್ಕಂಥದ್ದು ಇನ್ ಕೇಸ್ ಓವರ್ ಓವರ್ಲ್ಯಾಪೇ ಆಗಿಲ್ಲ ಈಗ ಎರಡು ಇದನ್ನು ಕೊಟ್ಟಿದ್ದೇವೆ ಆದರೆ ಓವರ್ ಲ್ಯಾಪೇ ಆಗಿಲ್ಲ ಪ್ರಾಬಬಲಿಟಿ ಆಫ್ ಎ ಮತ್ತು ಪ್ರಾಬಲಿಟಿ ಆಫ್ ಬಿ ಓವರ್ ಲ್ಯಾಪ್ ಆಗಿಲ್ಲ ಅಂತಂದಾಗ ಆಗ ನಾವೇನು ಮಾಡ್ಕೋಬೋದು ಪ್ರಾಬಬಲಿಟಿ ಆಫ್ ಎ ಆರ್ ಬಿ ಓವರ್ಲ್ಯಾಪ್ ಆಗಿಲ್ಲ ಅಂತ ಸಂದರ್ಭದಲ್ಲಿ ನಾವೇನಪ್ಪ ಅಂದರೆ ಪ್ರಾಬಬಲಿಟಿ ಆಫ್ ಎ ಪ್ಲಸ್ ಪ್ರಾಬಬಲಿಟಿ ಆಫ್ ಬಿ ಅಂತ ನಾವು ಮಾಡ್ಕೊಳ್ತೀವಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಕರಿತೀವಿ ಈ ಒಂದು ಎ ಮತ್ತು ಬಿ ಅನ್ನ ನಾವು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಕರಿತೀವಿ ಪ್ರಾಬಬಿಲಿಟಿ ಆಫ್ ಎ ಅಂಡ್ ಬಿ ಇಲ್ಲಿ ಯಾವುದು ಲ್ಯಾಪ್ ಆಗಿಲ್ಲ ಇಲ್ಲಿ ಈ ಒಂದು ಇದರಲ್ಲಿ ಓವರ್ಲ್ಯಾಪ್ ಆಗಿದೆ ಇಲ್ಲಿ ಓವರ್ಲ್ಯಾಪ್ ಆಗಿಲ್ಲ ಲ್ಯಾಪ್ ಆಗಿಲ್ಲ ಅಂತಂದಾಗ ಅಲ್ಲಿ ಅಡಿಷನ್ ರೂಲ್ ಯಾವ್ದಪ್ಪ ಅಂದ್ರೆ ಪ್ರಾಬಬಿಲಿಟಿ ಆಫ್ ಎ ಆರ್ ಬಿ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ ಇವುಗಳನ್ನ ನಾವು ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಒಂದಕ್ಕೊಂದು ಎಕ್ಸ್ಕ್ಲೂಸಿವ್ ಆಗಿರತಕ್ಕಂಥ ಈವೆಂಟ್ಸ್ ಅಂತ ನಾವು ಘಟನೆಗಳು ಅಂತ ನಾವು ಕರಿತೀವಿ ಇದನ್ನ ನಾವು ಅಡಿಷನ್ ರೂಲ್ ಆಫ್ ಪ್ರಾಬಬಿಲಿಟಿ ಅಂತ ಕರಿತೀವಿ ಇಲ್ಲಿ ಪ್ರಾಬಬಿಲಿಟಿ ಆಫ್ ಎ ಅಥವಾ ಬಿ ಅಂದಾಗ ಪ್ರಾಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಅಂಡ್ ಬಿ ಎರಡಲ್ಲೂ ಓವರ್ಲ್ಯಾಪ್ ಆಗಿರ್ತಕ್ಕಂಥದನ್ನ ಕಳೆದಾಗ ನಮಗೆ ಎ ಅಥವಾ ಬಿ ಬರ್ತದೆ ಓವರ್ಲ್ಯಾಪೇ ಆಗಿಲ್ಲ ಅಂದರೆ ಬರೀ ಪ್ರಾಬಬಲಿಟಿ ಆಫ್ ಎ ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ ಅನ್ನು ಕೊಡ್ಕೊಂಡ್ರೆ ಬರುತ್ತೆ ಅಂದರೆ ಒಂದು ಚೀಲದಲ್ಲಿ ನಾವು ತೆಗೆದುಕೊಂಡಂತಹ ಇಪ್ಪತ್ತೊಂಬತ್ತು ವಸ್ತುಗಳಲ್ಲಿ ಪ್ರಾಬಬಿಲಿಟಿ ಆಫ್ ಘನ ಎಷ್ಟಪ್ಪ ಅಂದರೆ ಇಪ್ಪತ್ತೊಂಬತ್ತನೇ ಹದಿಮೂರು ಪ್ರಾಬಬಿಲಿಟಿ ಆಫ್ ಎಲ್ಲೋ ಇಸ್ ಈಕ್ವಲ್ ಟು ಇಪ್ಪತ್ತೊಂಬತ್ತನೇ ಹನ್ನೆರಡು ಪ್ರಾಬಬಿಲಿಟಿ ಆಫ್ ಹಳದಿ ಗಣ ಇಪ್ಪತ್ತೊಂಬತ್ತನೇ ಐದು ಪ್ರಾಬಬಿಲಿಟಿ ಆಫ್ ಹಳದಿ ಅಥವಾ ಕ್ಯೂಬ್ ಅಂತಂದಾಗ ಇಪ್ಪತ್ತೊಂಬತ್ತನೇ ಇಪ್ಪತ್ತು ಇದಕ್ಕೆ ನಾವು ಒಂದು ಜನರಲ್ ಫಾರ್ಮುಲಾನು ಸಹ ನಾವು ಈಗ ಕಂಡು ಅದನ್ನು ಅಡಿಷನ್ ರೂಲ್ ಆಫ್ ಪ್ರಾಬಬಲಿಟಿ ಅಂತ ಕರಿತೀವಿ ಪ್ರಾಬಬಲಿಟಿ ಆಫ್ ಎ ಆರ್ ಬಿ ಈಸ್ ಈಕ್ವಲ್ ಟು ಪ್ರಾಬಲಿಟಿ ಆಫ್ ಎ ಪ್ಲಸ್ ಪ್ರಾಬಬಲಿಟಿ ಆಫ್ ಬಿ ಮೈನಸ್ ಪ್ರಾಬಲಿಟಿ ಆಫ್ ಎ ಆ್ಯಂಡ್ ಬಿ ಅದು ಯಾವಾಗ ಅಂದರೆ ಓವರ್ಲ್ಯಾಪ್ ಆದಾಗ ಅಂದರೆ ಎರಡರಲ್ಲೂ ಇರತಕ್ಕಂಥ ಗಣಾಂಶಗಳು ಇದ್ದಂಥ ಸಂದರ್ಭದಲ್ಲಿ ಗಣಗಳು ಪಾಠ ತೆಗೆದುಕೊಂಡಾಗ ಅದನ್ನು ನಾವು ಎರಡರಲ್ಲೂ ಇದ್ದಂತಹ ಗಣಾಂಶಗಳು ಅಂತ ಹೇಳ್ತೀವಿ ಎ ಇಂಟರ್ಸೆಕ್ಷನ್ ಬಿ ಅಂತ ಹೇಳ್ತೀವಿ ಗಣಗಳ ಪಾಠದಲ್ಲಿ ಆದರೆ ಇಲ್ಲಿ ಎರಡರಲ್ಲೂ ಇರತಕ್ಕಂಥದ್ದು ಓವರ್ಲ್ಯಾಪ್ ಆಗಿರೋದ್ರಿಂದ ಅದನ್ನು ಕಳಿಬೇಕಾಗತ್ತೆ ಇನ್ನು ಓವರ್ಲ್ಯಾಪೇ ಆಗಿಲ್ಲ ಅಂತಂದಾಗ ಪ್ರಾಬಲಿಟಿ ಆಫ್ ಎ ಆರ್ ಬಿ ಈಸ್ ಈಕ್ವಲ್ ಟು ಪ್ರಾಬಲಿಟಿ ಆಫ್ ಎ ಪ್ಲಸ್ ಪ್ರಾಬಲಿಟಿ ಆಫ್ ಬಿ ಆಗುತ್ತೆ ಇದು ಅಡಿಷನ್ ರೂಲ್ ಆಫ್ ಪ್ರಾಬಲಿಟಿ ಆಗಿದೆ